स्वागत नानु स्मिता ರೈತರಿಗೆ ಭೂ ಪರಿಹಾರ ನೀಡದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳ ವಿರುದ್ಧ ಆಮ್ ಆದ್ಮಿ ಪಕ್ಷದ ರೈತ ಘಟಕದ ಮುಖಂಡರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು ತುಮಕೂರಿನ ಹೇಮಾವತಿ ನಾಲಾ ವಲಯದ ಕಚೇರಿಯ ಮುಂಭಾಗ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಧಿಕಾರಿಗಳ ಧೋರಣೆ ಖಂಡಿಸಿ ಪ್ರತಿಭಟನೆ ಧರಣಿ ನಡೆಸಿದರು ಇನ್ನು ತುಮಕೂರು ಜಿಲ್ಲೆಯ ವಿವಿಧೆಡೆ ಹೇಮಾವತಿ ನಾಲಾ ವಲಯಕ್ಕೆ ಹಾಗೂ ಶ್ರೀರಂಗ ನೀರಾವರಿ ಯೋಜನೆ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ರೈತರಿಂದ ಭೂಮಿಗಳನ್ನು ಭೂಸ್ವಾಧೀನಪಡಿಸಿಕೊಂಡು ವರ್ಷಾನುಗಟ್ಟಲೆ ಆದರೂ ರೈತರಿಗೆ ಭೂ ಪರಿಹಾರ ನೀಡಿಲ್ಲವೆಂದು ಮುಖಂಡರು ಆರೋಪಿಸಿದ್ದಾರೆ ಇವತ್ತು ಒಂದು ರೈತ ಆಮ್ ಆದ್ಮಿ ಪಕ್ಷದ ರೈತ ಘಟಕದಿಂದ ಏನೊಂದು ಪ್ರತಿಭಟನೆಯನ್ನು ಒಂದು ಹಮ್ಮಿಕೊಂಡಿದ್ದು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ರೈತರಿಗೆ ಭೂ ಸ್ವಾಧೀನ ಆಗಿರತಕ್ಕಂತ ರೈತರಿಗೆ ಅವಾರ್ಡ್ ಇಶ್ಯೂ ಮಾಡಿದ್ರೆ ಮೋಸ ಮಾಡಿದ್ರಿ ವಂಚನೆ ಮಾಡಿದ್ರಿ ದ್ರೋಹ ಮಾಡಿದ್ರಿ ಅಂತ ಹೇಳಿದ ಒಂದು ಅವರಿಗೆ ನ್ಯಾಯವನ್ನ ಕೊಡತಕ್ಕಂತ ಒಂದು ಕೆಲಸದಲ್ಲಿ ನಾವು ಏನು ಭಾಗಿಯಾಗಿದ್ದು ಆ ವಿಚಾರವಾಗಿ ಇವತ್ತು ಅಧಿಕಾರಿಗಳು ನೇರವಾಗಿ ಒಪ್ಪಿಕೊಂಡಿದ್ದಾರೆ ಹೌದು ನಮ್ಮಿಂದ ತಪ್ಪಾಗಿದೆ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯವನ್ನ ಕೊಡತಕ್ಕಂತ ಕೆಲಸವನ್ನ ಮಾಡ್ತೀವಿ ನಾವು ಇನ್ನ ಸರ್ಪಶ್ಕಳತಕ್ಕಂತ ಕೆಲಸವನ್ನ ಮಾಡ್ತೀವಿ ಇನ್ನ ತಪ್ಪು ನಮ್ಮಿಂದ ಆಗಿರೋದು ನಿಜ ಅಂತ ಹೇಳಿ ಇವತ್ತು ಈ ಒಂದು ಭೂಸ್ವಾಧೀನ ಅಧಿಕಾರಿ ಅವರು ಒಪ್ಪಿಕೊಂಡಿರತಕ್ಕಂತದ್ದು ಇಡಿ ರೈತ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ ಇಂಥ ಅನ್ಯಾಯ ಮಾಡಿದಂತ ಅಧಿಕಾರಿಗಳ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ಮಾಡಿರ್ಬೇಕಂತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅವರು ಏರು 2 ತಿಂಗಳು ಗಡುವನ್ನು ಕೇಳಿದರು ಆ 2 ತಿಂಗಳು ಗಡುವಲ್ಲಿ ಒಂದು ತಿಂಗಳಲ್ಲಿ ಸರ್ವೆ ಆಗಬೇಕು ಮತ್ತೊಂದು ತಿಂಗಳಲ್ಲಿ ಅವರಿಗೆ ಅವಾರ್ಡ್ ಇಶ್ಯೂ ಅನ್ನು ಮಾಡತಕ್ಕಂತ ಕೆಲಸವನ್ನ ಮಾಡದೇ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಿದ್ರುಬೇಕಂತ ರೈತರ ಪರವಾಗಿ ಇದ್ದೀವಿ ಅಂತಕಂತದ್ದನ್ನ ಇಡಿ ಕರ್ನಾಟಕದ ಆಮ್ ಆದ್ಮಿ ಪಕ್ಷ ರೈತ ಪರವಾಗಿ ಹೋರಾಟವನ್ನು ಮಾಡ್ತದೆ ಅಂತಕಂತದ್ದನ್ನ ಇಡಿ ಈ ಮೂರು ಪಕ್ಷಗಳಿಗೂ ಸಂದೇಶವನ್ನ ಕೊಡ್ತೀವಿ ಇವತ್ತು ಏನೋ ಒಂದು ಬಿಜೆಪಿ ಪಕ್ಷ ಈ ಒಂದು ಅಧಿಕಾರಿಗಳಿಗೆ ಕದಿಯಂತಕಂತ ಕೆಲಸವನ್ನ ಮಾಡ್ಕೊಡ್ತೋ ಅದೇ ಒಂದು ವೃತ್ತಿಯನ್ನ ಮಾಡ್ಕೊಂಡಂತ ಅಧಿಕಾರಿಗಳು ಅವರಿಗೆ ಸಹಕಾರವನ್ನು ಕೊಡ್ತಾ ಇರತಕ್ಕಂತ ಈ ಕಾಂಗ್ರೆಸ್ ಪಕ್ಷ ಇವೆರಡೂ ಪಕ್ಷ ಇಡಿ ರಾಜ್ಯದಲ್ಲಿ ದೇಶದಲ್ಲಿ ತೊಲಗಬೇಕು ಅವಾಗಲೇ ರೈತರಿಗೆ ನ್ಯಾಯ ಸಿಗತಕ್ಕಂತದ್ದು ಭೂ ಸ್ವಾಧೀನ ಅಧಿಕಾರಿಗಳು ಇನ್ನು 2 ತಿಂಗಳೊಳಗೆ ರೈತರಿಗೆ ಭೂ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಪಕ್ಷದ ಮುಖಂಡರುಗಳು ಕಡಕಾಗಿ ಎಚ್ಚರಿಕೆ ನೀಡಿದ್ದಾರೆ ಮತ್ತೆ ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಅಧಿಕಾರಿಗಳು 2 ತಿಂಗಳು ಗಡುವು ಕೇಳಿದ್ದಾರೆ ಏನಂತಂದ್ರೆ ಇಲ್ಲಿನ ತನಕ ಯಾವುದೇ ರೀತಿ ರೈತರಿಗೆ ಗಮನಕ್ಕೆ ಬರದಲೇ ನೋಟಿಸ್ ಕೊಡದಲೇ ಇಲ್ಲಿನ ತನಕ ಭೂ ಲ್ಯಾಂಡ್ ಅಕ್ವಿಸಿಷನ್ ಆಗಿತ್ತು ಅಕ್ವಿಸಿಷನ್ ಆದರೂ 10 ರಿಂದ 12 ವರ್ಷ ಆದರೂ ಇಲ್ಲಿನ ತನಕ ಯಾವುದೇ ರೀತಿ ಪರಿಹಾರ ಕೊಟ್ಟಿರಲಿಲ್ಲ ಈ ಕೂಡಲೇ ಸಂಬಂಧಪಟ್ಟ ತಹಸೀಲ್ದಾರ್ ಇರಬಹುದು ಮತ್ತೆ ಏನು ವಿಧಾನಸೌಧ ತನಕನ ಇರಬಹುದು ನಮ್ಮ ಮನವಿ ಎಲ್ಲ ಕಡೆನೂ ಕೊಡ್ತಾ ಹೋದ್ರು ಯಾವುದೇ ರೀತಿ ರೈತರುಗಳಿಗೆ ಯಾವುದೇ ರೀತಿ ಅನುಕೂಲ ಆಗಿರಲಿಲ್ಲ ಆ ವಿಚಾರವಾಗಿ ಇವತ್ತು ಪ್ರತಿಭಟನೆ ಮಾಡಿದೋ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದರು 2 ತಿಂಗಳು ಗಡುವು ಕೇಳಿದ್ದಾರೆ ಮತ್ತೆ ಕೂಡಲೇ ಅದನ್ನು ಎಲ್ಲ ಏನಿದೆ ಡಾಕ್ಯುಮೆಂಟ್ಸ್ ಇರ್ಬೋದು ಫೈಲ್ ಇರ್ಬೋದು ಎಲ್ಲದನ್ನು ವೆರಿಫಿಕೇಶನ್ ಮಾಡಿಸಿ ಕೂಡಲೇ ಅದನ್ನು ಬಗೆಹರಿಸೋಂಥ ಇದನ್ನು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅವರು ಮಾತಿಗೆ ಬದ್ಧ ಆಗಲಿಲ್ಲ ಅಂತಂದರೆ ನಾವು ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು 2 ತಿಂಗಳು ಕಳೆದ ನಂತರ ಡಿ ಸಿ ಆಫೀಸ್ ಮುಂದೆ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಹೇಳಿ ಎಚ್ಚರಿಸ್ತಾ ಇದ್ದೀವಿ ಈ ಕೂಡಲೇ ಎಲ್ಲದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗಂತೇಳಿ ಹೇಳ್ಬಿಟ್ಟು ಅವರ ಮಾತು ಕೊಟ್ಟಿದ್ದಾರೆ ಮಧುಸೂದನ್ ಅಂತ ಆಮ್ ಆದ್ಮಿ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪ್ರಮುಖರು ಅಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದಲ್ಲಿ ವಿಶ್ವ ಮಲೇರಿಯಾ ದಿನ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಂಗವಾಗಿ ಜನರಲ್ಲಿ ಮಲೇರಿಯಾ ಮತ್ತು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ನಡೆಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯವರೆಗೆ ಮಲೇರಿಯಾ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಡಿಎಚ್ಓ ಮಂಜುನಾಥ್ ಮಲೇರಿಯಾ ಮಾಸಾಚರಣೆ ಡೆಂಗ್ಯೂ ದಿನಾಚರಣೆ ಹಾಗೂ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಂಗವಾಗಿ ಜನಜಾಗೃತಿ ಜಾಥಾ ನಡೆಸಲಾಗುತ್ತಿದೆ ಮಲೇರಿಯಾ ಪರಾವಲಂಬಿ ಅಣುವಿನಿಂದ ಹರಡುತ್ತದೆ ಇನ್ನು ಜೊತೆಗೆ ಸೊಳ್ಳೆಗಳಿಂದಲೂ ಮಲೇರಿಯಾ ಬರುತ್ತದೆ ಇವುಗಳಿಂದ 4 ವಿವಿಧ ಮಲೇರಿಯಾ ಹರಡುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು ಇನ್ನು ಟೌನಾಲ್ ವೃತ್ತದಿಂದ ಆರಂಭವಾದ ಈ ಜಾಥಾವು ಅಶೋಕ ರಸ್ತೆಯ ಮೂಲಕ ಸಾಗಿ ಡಿಎಚ್ಓ ಕಚೇರಿಗೆ ತಲುಪಿತು ಜಾಥಾದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆಯ ವೈದ್ಯರು ಸಿಬ್ಬಂದಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಅನನ್ಯ ಕಾಮರ್ಸ್ ಕಾಲೇಜಿನಲ್ಲಿ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು ಕಾಲೇಜಿನ ಬಿಕಾಂ ಮತ್ತು ಎಂಕಾಂನ ವಿದ್ಯಾರ್ಥಿಗಳು ಆಹಾರ ಮೇಳದಲ್ಲಿ ಪಾಲ್ಗೊಂಡು ಸಿದ್ಧಪಡಿಸಲಾದ ಆಹಾರವನ್ನು ಮಾರಾಟ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಸಹಭಾಗಿತ್ವ ಮಾರ್ಕೆಟಿಂಗ್ ಹಣಕಾಸು ಬಗ್ಗೆ ಹೆಚ್ಚಿನ ಜ್ಞಾನ ಬೆಳೆಸುವ ದೃಷ್ಟಿಯಿಂದ ಈ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಆಡಿಟರ್ ವಿಶ್ವನಾಥ್ ತಿಳಿಸಿದರು ಈ ದಿನ ನಮ್ಮ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜ್ ವತಿಯಿಂದ ಆಹಾರ ಮೇಳ ಫುಡ್ ಮೇಳ ಪ್ರತಿ ವರ್ಷದಂತೆ ಈ ವರ್ಷವನ್ನು ಆಚರಿಸ್ತಾ ಇದ್ದೀವಿ
ನಮ್ಮ ಮಕ್ಕಳೆಲ್ಲ ಕಾಲೇಜಿನ ಸ್ಟೂಡೆಂಟ್ಸು ಎಲ್ಲ ಬಿಕಾಂ ಎಂಕಾಂ ಎಲ್ಲ ಸ್ಟೂಡೆಂಟ್ಸು ಸೇರಿ ಅವರು ಎಲ್ಲ ವಿಧ ವಿಧವಾದ ಒಂದು ಮಳಿಗೆಗಳನ್ನು ಇಟ್ಟು ಇದೇನಪ್ಪ ವಿಶೇಷ ಅಂತ ಹೇಳಿದ್ರೆ ವಿಥೌಟ್ ಫೈರ್ ಆ್ಯಂಡ್ ವಿಥೌಟ್ ಎಲೆಕ್ಟ್ರಿಸಿಟಿ ಸೊ ಈ ಥರ ಎಲ್ಲ ಆರ್ಗ್ಯಾನಿಕ್ ಹೆಚ್ಚಿನ ಒತ್ತು ಕೊಟ್ಟಿರೋದು ಆರ್ಗ್ಯಾನಿಕ್ ಆಹಾರಕ್ಕೆ ಮತ್ತು ಅವರ ಕೈಯಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅವರ ಮಕ್ಕಳಲ್ಲಿ ಆಹಾರದ ಬಗ್ಗೆ ಏನೇನು ಅವ್ರಿಗೆ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಆ ಥರ ಮಳಿಗೆಗಳನ್ನೆಲ್ಲ ರಚಿಸಿದ್ದಾರೆ ಭಾಳ ಹೋದ ವರ್ಷವೂ ಸಹ ಈ ಥರ ಮಳಿಗೆ ಈ ಮೇಳ ಫುಡ್ ಮೇಳ ಮಾಡಿ ಭಾಳಷ್ಟು ಯಶಸ್ಸನ್ನು ಮಾಡಿದ್ವಿ ಇದರಿಂದ ಮಕ್ಕಳಲ್ಲಿ ಒಂದು ಟೀಮ್ ಬಿಲ್ಡಿಂಗ್ ಇದು ಹುಟ್ಟಬಹುದು ಬರುತ್ತೆ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸಹಭಾಗಿತ್ವ ಅಂದರೆ ಮಕ್ಕಳ ಜೊತೆ ಯಾರ ಹತ್ರ ಹೇಗೆ ಮಾತಾಡಬೇಕು ಯಾರನ್ನ ಹೇಗೆ ಮಾತಾಡಿಸ್ಬೇಕು ಒಂದು ಕಸ್ಟಮರ್ಸ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಯಾವ ರೀತಿ ಅವರು ವ್ಯವಹಾರದಲ್ಲಿ ಚೆನ್ನಾಗಿ ಇಟ್ಕೊಬೇಕು ಅವ್ರು ಎಷ್ಟು ದುಡ್ಡು ಹಾಕಿದ್ರು ಎಷ್ಟು ದುಡ್ಡು ಬಂತು ನಮ್ಗೆ ಇದರಿಂದ ಲಾಭನ ನಷ್ಟನ ಎಲ್ಲನೂ ತಿಳ್ಕೊಳೋಕ್ಕೆ ಇವರಿಗೆ ಒಂದು ಅನುಕೂಲ ಆಗುತ್ತೆ ನಮ್ಮದು ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ಆ ದಿಟ್ಟಿನಲ್ಲಿ ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಇವೆರಡರಲ್ಲೂ ಅವ್ರಿಗೆ ವ್ಯಕ್ತಿತ್ವವನ್ನು ಬೆಳೆಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದು ಯಶಸ್ಸು ಆಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇನ್ನು ವಿದ್ಯಾರ್ಥಿಗಳಲ್ಲಿ ವ್ಯವಹಾರಿಕ ಜ್ಞಾನ ಬೆಳೆಸುವ ಉದ್ದೇಶದಿಂದ ಮೇಳವನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತ ಕಾಲೇಜಿನ ನಿರ್ದೇಶಕ ಹರೀಶ್ ತಿಳಿಸಿದರು ಇವತ್ತಿನ ದಿನ ನಮ್ಮ ಕಾಲೇಜಿನಲ್ಲಿ ಅನನ್ಯ ಮೇಳ ಅಂತ ಹೇಳಿ ಫುಡ್ ಆ್ಯಂಡ್ ಫನ್ ಅಂತ ಒಂದು ಮೇಳನ ಆರ್ಗನೈಸ್ ಮಾಡಿದ್ದೀವಿ ಇವತ್ತಿನ ದಿನ ವಿದ್ಯಾರ್ಥಿಗಳೇ ಅವರೇ ಅಡುಗೆನ ತಯಾರು ಮಾಡ್ಕೊಂಡು ಬಂದು ಅಲ್ಲಿ ಯಾವುದೇ ಬೆಂಕಿ ಉಪಯೋಗ ಇಲ್ಲದೆ ಎನರ್ಜಿಟ್ ಉಪಯೋಗ ಇಲ್ಲದೇ ತಿನಿಸುಗಳನ್ನ ತಯಾರು ಮಾಡಿ ಇಲ್ಲಿ ಮಾರಾಟ ಮಾಡ್ತಾರೆ ಒಂದು ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅವರು ಹೆಂಗೆ ಬಿಸ್ನೆಸ್ ಮಾಡಬೇಕು ಹೆಂಗೆ ರಿಸೋರ್ಸ್ನ ಅವರು ಅಲೋಕೇಟ್ ಮಾಡ್ಕೋಬೇಕು ವ್ಯಾಪಾರ ಯಾವ ರೀತಿ ಮಾಡಬೇಕು ಅದು ಲೆಕ್ಕ ಹೆಂಗೆ ಹಾಕಬೇಕು ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಅವರಿಗೆ ಪ್ರಟಿಕಲ ಸಿಗಲಿ ಅನ್ನೋ ಉದ್ದೇಶದ ನಾವು ಆ್ಯಕ್ಟಿವಿಟಿನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಇದರ ಸಹ ಶುಭವಾಗಲಿ ಕಾಲೇಜಲ್ಲಿ ಅನನ್ಯ ಮೇಳ ಅಂತ ಮಾಡ್ತಾ ಇದ್ದೀವಿ ಅರೌಂಡ್ 700 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದೊಂದು ಕ್ಲಾಸಿಂದ ಎರಡೆರಡು ಸ್ಟಾಲ್ಸ್ಗಳನ್ನ ಅಲೋಕೇಷನ್ಸ್ ಮಾಡಿ ಹುಡುಗರು ಕಾಮರ್ಸ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಕೊಂಡು ಗೇಮ್ಸ್ ಇದೆ ಫುಡ್ ಇದೆ ನಾನ್ ಫುಡ್ ಐಟಮ್ಸ್ಗಳಿದೆ ಸೊ ಎಲ್ಲ ಒಂದು ಕೊಲಾಬ್ರೇಟಿವ್ ಆಗಿ ಮಾಡ್ತಾ ಇದ್ದಾರೆ ಒಂದು ಎಕ್ಸ್ಪೋಜರ್ ಸಿಗಲಿ ಅಂತ ಇಂಟೆನ್ಷನ್ಸ್ಗೆ ಈ ಆ್ಯಕ್ಟಿವಿಟಿಗಳನ್ನ ಕಂಡಕ್ಟ್ ಮಾಡಿದೆ ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು ಸಿದ್ಧಪಡಿಸಲಾಗಿದ್ದ ಆಹಾರವನ್ನು ಕಾಲೇಜಿನ ಮುಖ್ಯಸ್ಥರಾದ ವಿಶ್ವನಾಥ್ ನಿರ್ದೇಶಕ ಡಾಕ್ಟರ್ ಹರೀಶ್ ಪ್ರಾಚಾರ್ಯ ವಿಶ್ವಾಸರವರು ರುಚಿ ನೋಡಿ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಶಿರಾ ರಸ್ತೆಯಲ್ಲಿರುವ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಪಡೆದುಕೊಂಡ ಸುಮಾರು 164 ವಿದ್ಯಾರ್ಥಿಗಳಿಗೆ ಉದ್ಯೋಗ ನೇಮಕಾತಿ ಪತ್ರ ಹಾಗೂ ಪ್ರಮಾಣ ಪತ್ರವನ್ನ ಶ್ರೀದೇವಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ವಿತರಿಸಿದರು ವಿದ್ಯಾರ್ಥಿಗಳ ನಿರೀಕ್ಷೆ ಹಾಗೂ ಪೋಷಕರ ಅಭಿಲಾಷೆಗಳನ್ನು ಈಡೇರಿಸುವ ಸಾಮರ್ಥ್ಯಗಳನ್ನು ರೂಢಿಸಿಕೊಂಡಾಗ ಮಾತ್ರ ಇಂಜಿನಿಯರಿಂಗ್ ಕಾಲೇಜು ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಗಟ್ಟಿಯಾಗಿ ಉಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಶ್ರೀದೇವಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ತಿಳಿಸಿದರು If you are fine, if you are balanced, if you are thinking properly, some common sense is not that difficulty to get the job. Getting the job is one part. To become a successful person in any company for that country is your full effort is required. In the history I have seen number of the companies that have failed in centuries. Few have succeeded for few years on temporary basis. So the companies, they have tried for a long time, not only the only technical aspects, the principles.
ಇನ್ನು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಮಾತನಾಡಿ, ಅತಿ ಹೆಚ್ಚು ಸಂಖ್ಯೆಯ ಸುಮಾರು 46 ಕಂಪನಿಗಳು ಕ್ಯಾಂಪಸ್ಗೆ ಭೇಟಿ ನೀಡಿ ಕ್ಯಾಂಪ್ ಸಂದರ್ಶನವನ್ನು ಕೈಗೊಂಡಿವೆ. ಇವುಗಳ ಪೈಕಿ ವಾರ್ಷಿಕ 12 ಲಕ್ಷ ರೂಪಾಯಿಗಳ ಪ್ಯಾಕೇಜ್ ಅನ್ನು ಒಬ್ಬ ವಿದ್ಯಾರ್ಥಿಯು ಪಡೆದುಕೊಂಡಿದ್ದಾರೆ. ವಾರ್ಷಿಕ 6.75 ಲಕ್ಷ ರೂಪಾಯಿ ವೇತನವನ್ನು ಕಾಲೇಜಿನ 36 ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಹಾಗೆ ಸರಾಸರಿ 5 ಲಕ್ಷಕ್ಕಿಂತಲೂ ಹೆಚ್ಚು ವೇತನವನ್ನು 67 ವಿದ್ಯಾರ್ಥಿಗಳು ಪಡೆದುಕೊಂಡಿರುವುದು ಕಾಲೇಜಿನ ಸಾಧನೆಯಾಗಿದೆ ಎಂದು ತಿಳಿಸಿದರು. We also have given you certain responsibilities, so please, you know, carry that and you know, let the name of the institute shine up in the glory. So with that, I mean, you know, we have had a long list of companies in the Ministry of Labour, and some of your colleagues who are still in the waiting list, we also have invited a few of them who are going to get placed. So therefore, placement is one event, you know, in the 4 years. That culminates your hardship, your effort, the dream that you all will carry with you. So therefore, I mean, you know, accept this appreciation here wholeheartedly. Be a part of this joyous occasion and take this opportunity and platform to once again congratulate all of you and thank you for coming at such a short notice for this event, because I know most of you are already engaged in the work today and you have taken off time for the some of the employees did call us, and when we explained to them the importance, they wholeheartedly accepted also. So my thanks to regards to your employees also for having trusted you and having taken you as the recruitment or placement. So as I told that, you know, the stakeholders, trust is very important here. The company has. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀದೇವಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ವಿವಿಧ ವಿಭಾಗದ ಮುಖ್ಯಸ್ಥರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಬದಲಾದ ಪರಿಸ್ಥಿತಿಯಲ್ಲಿ ಹೊಸ ತಂತ್ರಜ್ಞಾನದ ಕಡೆಗೆ ವಿದ್ಯಾರ್ಥಿಗಳು ಗಮನ ನೀಡಿ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಬೇಕು ಅಂತ ಗುಂಡ್ಲುಪೇಟೆಯ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ತಿಳಿಸಿದರು. ತಾಲೂಕಿನ ಚಿಕ್ಕತಿಪ್ಪೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕೈಲಾಶ ಸತ್ಯಾರ್ಥಿ ಚಿಲ್ಡ್ರನ್ಸ್ ಫೌಂಡೇಶನ್ ವತಿಯಿಂದ ನಡೆದ ಬಾಲಮಿತ್ರ ಗ್ರಾಮಗಳ 5 ಸರ್ಕಾರಿ ಶಾಲೆಗಳಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳ ವಿತರಣಾ ಸಮಾರಂಭದಲ್ಲಿ ವಿವಿಧ ಶಾಲೆಗಳಿಗೆ ಎಲೆಕ್ಟ್ರಾನಿಕ್ ಉಪಕರಣ ನೀಡಿ ಮಾತನಾಡಿದರು. ಕೈಲಾಶ ಸತ್ಯಾರ್ಥಿ ಚಿಲ್ಡ್ರನ್ಸ್ ಫೌಂಡೇಶನ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪರಿಸ್ಥಿತಿಯನ್ನು ನೋಡಿ ಬದಲಾವಣೆ ತರಬೇಕು ಎಂಬ ಉದ್ದೇಶದಿಂದ ನಗರ ಭಾಗದ ಪ್ರದೇಶಗಳನ್ನು ಬಿಟ್ಟು ಕಾಡಂಚಿನ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಪ್ರಾಜೆಕ್ಟರ್ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳು ನೀಡುತ್ತಿದೆ. ಇದನ್ನ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅವರು ಇಲ್ಲಿ ಮಕ್ಕಳ ಪರಿಸ್ಥಿತಿ ನೋಡಿ ಅವರಿಗೆ ಏನಾದರೂ ಒಂದು ಬದಲಾವಣೆ ತರಬೇಕು ಶಿಕ್ಷಣದಲ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಬರೀ ಡೆಲ್ಲಿಲಿ ಮಾಡಿದ್ರೆ ಸಾಲಲ್ಲ, ಬೇರೆ ಬೇರೆ ಕಡೆಯೂ ಮಾಡಬೇಕು ಅಂತೇಳಿ ಇಲ್ಲೆಲ್ಲ ವಿಸ್ತೀರ್ಣ ಮಾಡಿರೋದು ನಿಜವಾಗ್ಲೂ ಖುಷಿ ಪಡೋಂಥ ವಿಚಾರ. ಯಾಕಂದರೆ ಒಂದು ಟ್ರಸ್ಟ್ ಮಾಡೋದು ಭಾರಿ ಸುಲಭ, ಅದಕ್ಕೆ ಖರ್ಚಾಗೋದು ಬರೀ 1,000 ರೂಪಾಯಿ ಅಷ್ಟೇ. ರಿಜಿಸ್ಟ್ರೇಷನ್ ಮಾಡಿಸಿ ಆ ಟ್ರಸ್ಟ್ನ ಸಬ್ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ಆದರೆ ಟ್ರಸ್ಟ್ನ ನಡೆಸೋದು ಭಾರಿ ಕಷ್ಟದ ಕೆಲಸ. ಯಾಕಂದರೆ ನಾವು ಆ ಟ್ರಸ್ಟ್ ಬಗ್ಗೆ ಜನಕ್ಕೆ ತಿಳಿ ಹೇಳಬೇಕು, ನಮಗೆ ಟ್ರಸ್ಟ್ ಟ್ರಸ್ಟಿಗೆ ದೇಣಿಗೆ ಬರಬೇಕು. ಯಾಕಂದರೆ ಇವತ್ತು ದೇಣಿಗೆ ಬರೋ ಸಮಯದಲ್ಲಿ ಜನನು ಕೊಡೋರು ಯೋಚನೆ ಮಾಡ್ತಾರೆ, ಇವರು ನಿಜವಾಗ್ಲೂ ಅದನ್ನ ಉಪಯೋಗಿಸ್ತಾರಾ ಅಥವಾ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾರಾ ಅನ್ನೋದನ್ನ ಸಾಕಷ್ಟು ಎಂಥ ಬಿಸ್ನೆಸ್ ಹೌಸ್ಗಳವ್ರದು ಕೂಡ ಎಂಥ ವ್ಯಾಪಾರಸ್ಥರಾದರೂ ಅದನ್ನ ಯೋಚನೆ ಮಾಡ್ತಾರೆ. ಆದರೆ ಇವತ್ತು ಅದನ್ನೆಲ್ಲ ಮೆಟ್ಟು ಇವತ್ತು ಏನು ಇಲ್ಲಿ ನಿಮಗೆ ಇಡೀ ದೇಶದಲ್ಲಿ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ, ಅದಕ್ಕೆ ನಾವೆಲ್ಲ ಅವ್ರನ್ನ ಶ್ಲಾಘಿಸಬೇಕಾಗಿದೆ. ಯಾಕಂದರೆ ಇವತ್ತು ನಾನು ಕೂಡ 2 ಟ್ರಸ್ಟ್ನ ನಡೆಸ್ತೀನಿ. ಒಂದು ನನ್ನ ತಂದೆಯವರಿದ್ದಾಗ ಮಾಡಿದಂಥದ್ದು ಸಂಗಮ ಪ್ರತಿಷ್ಠಾನ, ಮತ್ತು ಅವ್ರು ತೀರ್ಕೊಂಡ ನಂತರ ಮಾಡಿದಂಥ ಎಚ್ ಎಸ್ ಮಾದೇವ ಪ್ರಸಾದ್ ಫೌಂಡೇಶನ್, 2 ಟ್ರಸ್ಟ್ನು ಕೂಡ ನಾವು ನಡೆಸ್ತಿದ್ದೀವಿ. ನಿರೀಕ್ಷೆ ಇಲ್ಲದೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಾರ್ಯ ಮಾಡುತ್ತಿರುವ ಕೈಲಾಶ ಸತ್ಯಾರ್ಥಿ ಸಂಸ್ಥೆಯ ಸೇವೆ ಶ್ಲಾಘನೀಯ. ಪ್ರಪಂಚ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಇದ್ದು, ಈ ಹಿಂದೆ ಯಾವುದೇ ವಸ್ತುಗಳು ಬಿಡುಗಡೆಯಾದರೆ ಅದು ಪಟ್ಟಣದ ಪ್ರದೇಶದ ಜನರಿಗೆ ಪರಿಚಯವಾಗಲು 5-6 ವರ್ಷಗಳು ಬೇಕಾಗುತ್ತಿತ್ತು. ಆದರೆ ಇಂದಿನ ಬದಲಾದ ಪರಿಸ್ಥಿತಿಯಲ್ಲಿ ಹೊಸ ತಂತ್ರಜ್ಞಾನಗಳ ಮಾರುಕಟ್ಟೆಗೆ ಬಂದಿದೆ. ಇನ್ನು ಕ್ಷಣ ಮಾತ್ರದಲ್ಲಿ ಸಾರ್ವಜನಿಕ ಬಳಕೆಗೆ ಸಿಗುತ್ತಿದೆ. ಅಷ್ಟರ ಮಟ್ಟಿಗೆ ನಾವು ತಂತ್ರಜ್ಞಾನ ಬಳಕೆಯಲ್ಲಿ ಮುಂದಿದ್ದೇವೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬನ್ನಿ ತಾಳಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತಾಯಿಮಣಿ, ಸಿಡಿಪಿಒ ಹೇಮಾವತಿ, ಮುಖ್ಯ ಶಿಕ್ಷಕ ಮಹೇಶ್, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರವಿ, ಕೈಲಾಶ ಸತ್ಯಾರ್ಥಿ ಸಂಸ್ಥೆಯ ಕಾಳಿಂಗಸ್ವಾಮಿ, ಸಿದ್ಧಾರ್ಥ್ ಇತರರು ಹಾಜರಿದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ.
ಶಿಕ್ಷಣ ಮತ್ತು ಆರೋಗ್ಯ ಒಂದು ನಾಣ್ಯದ ಎರಡು ಮುಖಗಳು. ಮನುಷ್ಯನಿಗೆ ಅವೆರಡೂ ಸಿಕ್ಕಿದ್ದರೆ ಅವನೊಬ್ಬ ಭಾಗ್ಯಶಾಲಿ ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ತಾಲೂಕಿನ ಸುಗ್ಗನಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಯನ್ನ ಗುಬ್ಬಿಯ ಚಾಲುಕ್ಯ ಆಸ್ಪತ್ರೆ ದತ್ತು ಪಡೆದು ಎಲ್ಕೆಜಿ ಯುಕೆಜಿ ನೂತನ ತರಗತಿಗಳ ಉದ್ಘಾಟನೆ ಮಾಡಿ ಮಾತನಾಡಿದರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆದಾಗ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದಕ್ಕೆ ಅನುಕೂಲವಾಗುತ್ತದೆ. ಹಣವಿಲ್ಲದವರೆಲ್ಲರೂ ಸಹ ಸಮಾಜಕ್ಕೆ ಕೊಡುಗೆ ಕೊಡುವುದು ಸಾಕಷ್ಟು ಕಡಿಮೆ. ಸಮಾಜದಲ್ಲಿ ಕೆಲವರು ಮಾತ್ರ ಸೇವೆ ಮಾಡಲು ಮುಂದಾಗುತ್ತಾರೆ. ಚಾಲುಕ್ಯ ಆಸ್ಪತ್ರೆಯ ವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಸೇವೆ ಮತ್ತು ಸಾಕಷ್ಟು ಅನುಕೂಲವಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಚಾಲುಕ್ಯ 365 ಎಂಬ ಕಾರ್ಡುಗಳನ್ನು ಬಿಡುಗಡೆ ಮಾಡುವ ಮೂಲಕ ಆರೋಗ್ಯದಲ್ಲಿಯ ಸೇವೆಯನ್ನ ಸಹ ನೀಡುತ್ತಿರುವುದು ಸಂತೋಷದ ವಿಚಾರ. ಸರ್ಕಾರಿ ಶಾಲೆ ದತ್ತು ಪಡೆದು ಅದರ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇನ್ನು ಶಾಲೆಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಲು ನಾನು ಸಹ ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಇನ್ನು ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ, ಬಡತನದಲ್ಲಿ ಓದಿ ಬೆಳೆದು ಬಂದ ನಾವುಗಳು ನಮ್ಮ ಹುಟ್ಟೂರಿನಲ್ಲಿ ಏನಾದರೂ ಸೇವೆ ಮಾಡಬೇಕೆಂದು ನಿಶ್ಚಯಿಸಿ ಆರೋಗ್ಯ ಮತ್ತು ಶಿಕ್ಷಣ ಎರಡನ್ನ ನೀಡಲು ಸಹ ಮುಂದಾಗಿದ್ದೇವೆ. ಇನ್ನು ಹಳ್ಳಿಯ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಎಲ್ಲಾ ರೀತಿಯಲ್ಲಿಯೂ ನೀಡಿ ಅವರ ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಬದ್ಧವಾಗಿದ್ದೇವೆ ಎಂದರು. ಹಾಕ್ಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ನೀವೊಂದು ಫಿಲ್ಟರ್ ವಾಟ್ರ್ ನಾನು ಕೇಳಿದ್ರೆ ಅಲ್ವಾ, ಫಿಲ್ಟರ್ ವಾಟ್ರ್ ನನ್ನ ಅನುದಾನದಲ್ಲಿ ಹಾಕ್ಸ್ಕೊಡ್ತಕ್ಕಂಥದ್ದನ್ನ ಮಾಡಿಕೊಡ್ತೀನಿ. ಅದೇನಂತ ಜಾಸ್ತಿ ಆಗಲ್ಲ, 1 ಲಕ್ಷ 2 ಲಕ್ಷ ಆಗುತ್ತೆ ಶಾಲೆಗೆ ಹಾಕೋದು, ಚಿಕ್ಕವಾಗ್ತೀವಿ. ಅದನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥದ್ದು ಮಾಡ್ತೀನಿ ನೀವು. ಇನ್ನು ಕಾರ್ಯಕ್ರಮದಲ್ಲಿ ಚಾಲುಕ್ಯ ಆಸ್ಪತ್ರೆಯ ಸಂಸ್ಥಾಪಕರಾದ ಜಯಮ್ಮ, ಡಾಕ್ಟರ್ ರಶ್ಮಿ, ಪಟ್ಟಣ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್ ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ಪ್ರಸನ್ನ ಅಮೋಕ್ ಟಿವಿ, ಗುಬ್ಬಿ. ಕಚ್ಚಾ ಸಾಮಗ್ರಿಗಳನ್ನು ಶೇಖರಣೆ ಮಾಡಲಾಗಿದ್ದ ಗೋಡಾವಣ ಮೇಲ್ಛಾವಣಿ ಹಠಾತ್ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ರಿಷಿ ಗ್ರೀನ್ ಪ್ರೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 3 ಕಾರ್ಮಿಕರು ಸಾಮಗ್ರಿಗಳ ತಳದಲ್ಲಿ ಸಿಲುಕಿ ಜೀವನ್ ಮರಣ ಹೋರಾಟ ನಡೆಸಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ತೊಂಡವಾಡಿ ಗೇಟ್ ಸಮೀಪ ನಡೆದಿದೆ. ಅದು ರಿಷಿ ಗ್ರೀನ್ ಪ್ರೋ ಎಂಬ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಡ ಕಾರ್ಮಿಕರು ಗೋಡಾವನ್ ಒಳಗೆ ಇದ್ದಂತಹ ವೇಳೆ ಮೇಲ್ಛಾವಣಿ ಹಠಾತ್ ಕುಸಿದು ಬಿದ್ದ ಪರಿಣಾಮ ಮೇಲ್ಛಾವಣಿ ಸೀಟ್, ಕಬ್ಬಿಣದ ಕಂಬಗಳು ಕಾರ್ಮಿಕರ ಮೇಲೆ ಬಿದ್ದಿವೆ. ತಕ್ಷಣ ಅಪಾಯದಿಂದ ಪಾರಾಗಲು ಕಾರ್ಮಿಕರು ಯತ್ನಿಸಿದ್ರು. ಸಾಧ್ಯವಾಗದ ಕಾರಣ ಕಚ್ಚಾ ಸಾಮಗ್ರಿಗಳ ನಡುವೆ ಸಿಲುಕಿ ನರಳಾಡುವಂತಾಯಿತು. ತೊಂಡವಾಡಿ ಗ್ರಾಮದ ಚಂದನ್, ಸರ್ವೋತ್ತಮ, ಇನ್ನೋರ್ವ ಕಾರ್ಮಿಕನಿಗೆ ತೀವ್ರವಾದಂತಹ ಗಾಯಗಳಾಗಿದ್ದು ತುರ್ತು ಚಿಕಿತ್ಸೆಗಾಗಿ ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಅವಘಡದ ವಿಚಾರ ತಿಳಿದ ಬೇಗೂರು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.